हलो फ्रेंड्स नानु मत्ते मोहन इवत्तु निमगे आर्गानिक कल्टिवेशन मत्ते केमिकल यूज माडी कल्टिवेशन बग्गे निमगे ओंदु माहिती कोड्ता इद्दीवि नोडि ईग ई पेपर नोड्ता इद्दीरल्वा ई पेपर वैन्स गे नानु केमिकल यूज माडी कल्टिवेशन माडिदीनि अंद्रे न्यूट्रिएंट एल्ल केमिकल इदरल्ले कोट्टिदीनि अंद्रे 94 आगिरबहुदु ಮತ್ತೆ ಬೇರೆಗೆ ನ್ಯೂಟ್ರಿಯೆಂಟ್ ಫೋಲಿಯರ್ ಸ್ಪ್ರೇ ಎಲ್ಲ ಕೆಮಿಕಲ್ ತ್ರೂ ಕೊಟ್ಟಿದ್ದೀನಿ. ಕ್ರಾಪ್ ತುಂಬ ಚೆನ್ನಾಗಿದೆ ನೋಡಿ, ಕ್ರಾಪ್ ನೀವು ನೋಡ್ತಿದ್ದಿಲ್ಲ, ಕ್ರಾಪ್ ತುಂಬ ಚೆನ್ನಾಗಿದೆ. ಪೆಪ್ಪರಲ್ಲಿ ನಾನು ಮೊದಲೇ ಹೇಳಿದಾಗೆ ಇಂಪಾರ್ಟೆಂಟ್ ಕೀ ರೋಲ್ ಬಂದು ವಾಟರ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ವಾಟರ್ ಮ್ಯಾನೇಜ್ಮೆಂಟು ನೀವು ಆರ್ಗ್ಯಾನಿಕ್ ಕಲ್ಟಿವೇಷನ್ ಮಾಡಿ ಅಥವಾ ಕೆಮಿಕಲ್ ಯೂಸ್ ಮಾಡಿ ಕಲ್ಟಿವೇಷನ್ ಮಾಡಿ ವಾಟರ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಕೆಮಿಕಲ್ ಕಲ್ಟಿವೇಷನಲ್ಲಿ ನಿಮಗೆ ಕ್ರಾಪ್ ತುಂಬ ಜಾಸ್ತಿ ಕಾಣುತ್ತೆ. ಆದರೆ ಒಂದು ವಿಷಯ ನೀವು ನೆನಪಿಟ್ಕೋಬೇಕು, ಕೆಮಿಕಲ್ ಕಲ್ಟಿವೇಷನ್ ಮಾಡಿದರೆ ಒಂದು ಕೆ ಜಿ ಡ್ರೈ ಪೆಪ್ಪರ್ ತೆಗೆಯೋದಕ್ಕೆ ನಿಮಗೆ ಸಾಧಾರಣವಾಗಿ 100 ರೂಪಾಯಿ ಖರ್ಚಾಗುತ್ತೆ. ನೋಡಿ, ಈಗ ನಾನು ಕೆಮಿಕಲ್ ಯೂಸ್ ಮಾಡಿ ಖರ್ಚು ಇದನ್ನು ಕಲ್ಟಿವೇಟ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಕ್ರಾಪ್ ಇದೆ ಅಂತ ನೋಡಿ, ಇಲ್ಲಿ ಮೋಹನ್ ಅವರ ಕೈಯಲ್ಲಿ ತೋರಿಸ್ತಿದ್ದಾರಲ್ಲ ನೋಡಿ, ಯಾವ ರೀತಿ ಟಾಪಲ್ಲಿ ಟಾಪ್ ಪೋರ್ಷನನ್ನು ನೋಡಿ, ಅದು ಯಾವ ರೀತಿ ಕಾಣುತ್ತೆ ಅಂತ ನೋಡಿ. ಇದು ನಾನು ಕೆಮಿಕಲ್ ಯೂಸ್ ಮಾಡಿ ಕಲ್ಟಿವೇಷನ್ ಮಾಡಿರೋದು. ಅಂದರೆ ಕೆಮಿಕಲ್ದು ಚಾರ್ಟ್ ಕೂಡ ನಾನು ಕೊಡ್ತೀನಿ, ನೀವು ನನಗೆ ವಾಟ್ಸಪ್ ಮಾಡಿ ಇದ್ರೆ ನಾನು ಕೆಮಿಕಲ್ ಕಲ್ಟಿವೇಷನ್ ಚಾರ್ಟ್ ಕೂಡ ಕೊಡ್ತೀನಿ. ಯಾವೆಲ್ಲ ಕೆಮಿಕಲ್ ಯೂಸ್ ಮಾಡಿದ್ದೀನಿ, ಯಾವ ಟೈಮಲ್ಲಿ ಯೂಸ್ ಮಾಡಿದ್ದೀನಿ ಅಂತೇಳಿ ಕೆಮಿಕಲ್ ಚಾರ್ಟ್ ಕೂಡ ಕೊಡ್ತೀನಿ. ನೋಡಿ, ಈ ರೀತಿ ಮಾಡಿದರೆ ನಿಮಗೆ ಒಳ್ಳೆ ಕ್ರಾಪ್ ಸೆಟ್ ಆಗುತ್ತೆ. ಸಾಧಾರಣವಾಗಿ 1 ಕೆಜಿ ಡ್ರೈ ಪೇಪರ್ ತೆಗೆಯೋದಕ್ಕೆ 100 ರೂಪಾಯಿ ಖರ್ಚು ಬರುತ್ತೆ. ಹಾಗೆಯೇ ನಾವೀಗ ಆರ್ಗ್ಯಾನಿಕ್ ಕಲ್ಟಿವೇಷನ್ ಮಾಡಿರೋ ಪೇಪರ್ ನೋಡ್ಕೊಂಡು ಬರೋಣ, ಬನ್ನಿ. ನೋಡಿ, ಇವಾಗ ನಾವು ತೋರಿಸ್ತಿರೋ ಬಳ್ಳಿ ಆರ್ಗ್ಯಾನಿಕ್ ಕಲ್ಟಿವೇಷನ್ ಮಾಡಿರೋದು. ಈ ರೀತಿ ಕಲ್ಟಿವೇಷನ್ ಮಾಡೋದಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ವರ್ಮಿ ಕಾಂಪೋಸ್ಟ್ ಯೂಸ್ ಮಾಡಿದ್ವಿ, ಜೀವಾಮೃತ ಯೂಸ್ ಮಾಡಿದ್ವಿ, ಪಂಚಗವ್ಯ ಯೂಸ್ ಮಾಡಿದ್ವಿ. ನೋಡಿ, ಈ ಮೆಥಡಲ್ಲಿ ಅದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಕ್ರಾಪ್ ಕಮ್ಮಿ ಆಗುತ್ತೆ. ನೋಡಿ, ಈಗ ನಿಮಗೆ ಕಾಣ್ತಿದ್ದಲ್ಲ, ನಾನೀಗ ಫಸ್ಟ್ ಕೆಮಿಕಲ್ ಕಲ್ಟಿವೇಷನ್ ಮಾಡಿದ್ದು ಮತ್ತು ಆರ್ಗ್ಯಾನಿಕ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಕ್ರಾಪ್ ಇದರಲ್ಲಿ ಕಡಿಮೆ ಇರುತ್ತೆ. ಆದರೆ ಇದರ ಬೆನಿಫಿಟ್ ಏನಂದರೆ, ಇದರಲ್ಲಿ ನೀವು 1 ಕೆಜಿ ಡ್ರೈ ಪೇಪರ್ ತೆಗೆಯೋದಕ್ಕೆ ನಿಮಗೆ ಸಾಧಾರಣವಾಗಿ 60 ರೂಪಾಯಿ ಖರ್ಚಾಗುತ್ತೆ. ಅಂದರೆ ಕೆಮಿಕಲ್ ಕಲ್ಟಿವೇಷನ್ ಮಾಡಿದರೆ 100 ರೂಪಾಯಿ ಖರ್ಚಾಗುತ್ತೆ, ನೀವು ಆರ್ಗ್ಯಾನಿಕ್ ಮಾಡಿದರೆ ಬರೀ 60 ರೂಪಾಯಿ ಖರ್ಚಾಗುತ್ತೆ. ಸ್ವಲ್ಪ ಕ್ರಾಪ್ ಕಡಿಮೆ ಆಗುತ್ತೆ. ಅಂದರೆ ನಿಮಗೆ ಕೆಮಿಕಲ್ ಕಲ್ಟಿವೇಷನ್ ಮಾಡೋಷ್ಟು ಕ್ರಾಪ್ ಸಿಗೋದಿಲ್ಲ. ಆದರೆ ಕಾಸ್ಟಿಂಗ್ ಮಾಡಿದರೆ, ಕಾಸ್ಟಿಂಗ್ ಅಂದರೆ ನೀವು ಖರ್ಚು ಮತ್ತು ಇನ್ಕಮ್ ಎರಡನ್ನೂ ಲೆಕ್ಕ ಮಾಡಿ ನೋಡಿದರೆ ನಿಮ್ಮ ಆರ್ಗ್ಯಾನಿಕಲ್ಲಿ ಉತ್ತಮ ಆದಾಯ ಇದೆ. ಮತ್ತು ನಿಮಗೆ ಹೆಲ್ತಿ ಪೆಪ್ಪರ್ ಬಳ್ಳಿನಿದೆ. ನೋಡಿ, ನೀವು ಪೆಪ್ಪರ್ ಬಳ್ಳಿ ನೋಡ್ತಿದ್ದೀರಲ್ಲ ಎಷ್ಟು ಬುಷಿಯಾಗಿ ಹೆಲ್ತಿಯಾಗಿದೆ. ಹಾಗೆಯೇ ಇದರಲ್ಲಿ ಏನಾಗುತ್ತಂದರೆ, ನಿಮಗೆ ಆರ್ಗ್ಯಾನಿಕ್ ಕಲ್ಟಿವೇಷನ್ ಮಾಡೋದ್ರಿಂದ ತುಂಬ ಕಡಿಮೆ ಖರ್ಚಲ್ಲಿ ಉತ್ತಮವಾದ ಇಳುವರಿ ಪಡೆಯಬಹುದು. ಆದರೆ ಕೆಮಿಕಲ್ಗೆ ಕಂಪೇರ್ ಮಾಡಿದ್ರೆ ಅಷ್ಟು ಉತ್ತಮವಾದ ಇಳುವರಿ ಸಿಗೋದಿಲ್ಲ. ಆದರೆ ಕಾಸ್ಟಿಂಗಲ್ಲಿ ನಿಮಗೆ ತುಂಬ ಕಡಿಮೆ ಆಗುತ್ತೆ. ಓಕೆ, ಥ್ಯಾಂಕ್ ಯು.